ಎಲ್ಲೆಡೆ ಕ್ರಿಕೆಟ್ ಜ್ವರ ನಮ್ಮ ಇಂಡಿಯಾ ತಂಡದ ಅಮೋಘ ಆಟವನ್ನು ನೋಡಲು ಭಾರತೀಯರೆಲ್ಲರೂ ಕಾತರಿಸಿದ್ದರು ಬೆಳಗಿನಿಂದಲೇ ಟಿವಿ ಮುಂದೆ ಕುಳಿತು ಅಪ್ಡೇಟ್ಸ್ ವೀಕ್ಷಿಸುತ್ತಿದ್ದರು ಮಧ್ಯಾಹ್ನದವರೆಗೂ ಕೌತುಕದ ಕ್ರಿಕೆಟ್ ಪಂದ್ಯ ಯಾವ ಕ್ಷಣದಲ್ಲಿ ಆರಂಭವಾಗುತ್ತದೋ ಎಂಬ ದಾವಂತವಿತ್ತು ಮಕ್ಕಳಂತೂ ತಮ್ಮ ಮೆಚ್ಚಿನ ಕ್ರೀಡಾಪಟುಗಳ ಆಟದ ವೈಖರಿ ಕಣ್ತುಂಬಿಕೊಳ್ಳಲು ತುದಿಗಾಲಿನಲ್ಲಿ ನಿಂತಿದ್ದರು ಇವರೆಲ್ಲರ ಅಭಿಲಾಷೆಯನ್ನು ಅರಿತೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ಆಯಾ ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ಕ್ರಿಕೆಟ್ ಪಂದ್ಯಾವಳಿಯ ನೇರ ಪ್ರಸಾರ ವೀಕ್ಷಣೆಗೆ ವ್ಯವಸ್ಥೆ ಮಾಡುವಂತೆ ಸುತ್ತೋಲೆ ಹೊರಡಿಸಿತ್ತು ಆದರೆ ಮಡಿಕೇರಿಯಲ್ಲಿ ಈ ಬಗ್ಗೆ ಯಾವುದೇ ಪ್ರಚಾರ ಮಾಡದ ಹಿನ್ನೆಲೆಯಲ್ಲಿ ಬೆರಳೆಣಿಕೆಯ ಮಕ್ಕಳು ಮತ್ತು ಕೆಲವು ಹಿರಿಯರು ಮಾತ್ರ ಬಂದಿದ್ದರು ಇವಿಷ್ಟೇ ಅಲ್ಲ ಬಂದವರಿಗೂ ನಿರಾಸೆ ತಪ್ಪಿರಲಿಲ್ಲ ಇಂಟರ್ನೆಟ್ ಸಮಸ್ಯೆಯಿಂದಾಗಿ ನೇರ ಪ್ರಸಾರ ಪದೇ ಪದೇ ಸ್ಥಗಿತವಾಗುತ್ತಿತ್ತು ಮತ್ತೆ ಪಂದ್ಯಾವಳಿ ಆರಂಭವಾದಾಗ ಒಂದಿಷ್ಟು ರನ್ ದಾಖಲಾಗುತ್ತಿತ್ತು ಸೂರ್ಯನ ಬಿಸಿಲಿನ ತಾಪಕ್ಕೆ ಸವಲೊಡ್ಡುತ್ತಿದ್ದ ಪ್ರೊಜೆಕ್ಟರ್ನಲ್ಲಿ ಪಂದ್ಯಾವಳಿಯ ಸ್ಪಷ್ಟ ಚಿತ್ರಣ ಸಿಗದೆ ಎಲ್ಲರೂ ನಿರಾಶರಾಗಬೇಕಾಯಿತು ಪ್ರೊಜೆಕ್ಟರ್ ಬಳಸುವಾಗ ಕತ್ತಲ ವಾತಾವರಣ ಇರಬೇಕೆಂಬ ಕನಿಷ್ಠ ಜ್ಞಾನವು ಅಧಿಕಾರಿಗಳಿಗೆ ಇದ್ದಂತಿಲ್ಲ ಇಡೀ ದೇಶದ ಘನತೆಯನ್ನು ಎತ್ತಿ ಹಿಡಿಯುವ ವಿಶ್ವಕಪ್ ಕ್ರಿಕೆಟ್ ಅನ್ನು ಎಲ್ಲರೂ ವೀಕ್ಷಿಸಬೇಕೆಂಬ ಸದುದ್ದೇಶವೇನೋ ಜನರಿಂದ ಶ್ಲಾಘನಿಗೆ ಪಾತ್ರವಾಯಿತು ಆದರೆ ಅದನ್ನು ಆಸ್ವಾದಿಸುವ ಭಾಗ್ಯ ಮಾತ್ರ ಯಾರಿಗೂ ಸಿಗದಿರುವುದು ವಿಪರ್ಯಾಸವೇ ಸರಿ